ನಮಸ್ಕಾರ ಎಲ್ರಿಗೂ, ನಿಮ್ಮ ಕಿಲ್ ಟಾಪಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಆ್ಯಂಡ್ ಇವತ್ತು ವಿಷಯ ಏನಂತ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿರೋಂತಹ ಮಾಹಿತಿ. ಸೊ ವಿಷಯನ ನಾನು ಯಾವ ರೀತಿ ಸ್ಟಾರ್ಟ್ ಮಾಡ್ತೇನೆ ಅಂತಂದರೆ, ಇದು ತುಂಬ ಮೈಸೂರು ಜನತೆಗೆ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ. ಆ್ಯಂಡ್ ಅದರಲ್ಲೂ ಮೈಸೂರು ಜಿಲ್ಲೆಯಲ್ಲಿ ಒಂದು ತಾಲೂಕು ಬರುತ್ತೆ. ಸೊ ಆ ತಾಲೂಕಿನವ್ರಿಗಂತೂ, ಸೊ ನಾನು ಅದೇ ತಾಲೂಕಲ್ಲೇ ಇರೋದು, ಅದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಕೆಲವು ಜನಕ್ಕೆ ಗೊತ್ತಿರ್ಬೋದು, ಕೆಲವು ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು. ಏನಪ್ಪ ಅದು ವಿಷಯ ಅಂತಂದರೆ, ಸೊ ನಮ್ಮ ಮೈಸೂರಿನ ದಸರಾ ಅಂದರೆ ವಿಜಯದಶಮಿ, ವಿಜಯದಶಮಿ ಯಾರ ಕಾಲದಲ್ಲಿ, ವಿಜಯದಶಮಿ ಏನನ್ನ ಅನ್ನೋಂಥದ್ದು ಒಂದು ಹಬ್ಬ ಯಾರ ಕಾಲದಲ್ಲಿ ಸ್ಟಾರ್ಟ್ ಆಗಿದೆ, ಒಡೆಯರ್ ಕಾಲದಲ್ಲಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಸೊ ಒಡೆಯರ್ ಕಾಲದಲ್ಲಿ ಸ್ಟಾರ್ಟ್ ಆಗ್ತಾ ಹೋಗಿ 1860ರಲ್ಲಿ ಕೃಷ್ಣದೇವರಾಯ ಒಡೆಯರವರ ಕಾಲದಲ್ಲಿ ಪ್ರಥಮ ಬಾರಿಗೆ ನಮ್ಮ ಮೈಸೂರು ದಸರಾ ಅಂಬಾರಿಯನ್ನು ಹೊತ್ತಂತಹ ಆನೆ ಯಾವುದಪ್ಪ ಅಂದರೆ ಜಯಮಾರ್ತಾಂಡ ಆನೆ ಆಗಿರುತ್ತೆ. ಸೊ 1860ರಲ್ಲಿ ಜಯಮಾರ್ತಾಂಡ ಆನೆ ಎಂಬಂತಹದ್ದು ನಮ್ಮ ಮೈಸೂರಿನ ದಸರಾ ಅಂಬಾರಿಯನ್ನು ಹೊತ್ತಂಥ ಮೊದಲ ಆನೆ ಆಗಿರುತ್ತದೆ. ಸೊ 1860ರಿಂದ ಹೊರಗೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಕೂಡ ಅಂಬಾರಿನ ಪ್ರತಿ ಆನೆಗಳು ಹೊರ್ತಾನೆ ಬಂದಿದೆ. ಸೊ ತುಂಬ ಆನೆಗಳು ಅಂಬಾರಿಗಳನ್ನ ಹೊರ್ತಾನೆ ಬಂದಿದ್ದಾವೆ. ಸೊ ವಿಜಯದಶಮಿ ಸ್ಟಾರ್ಟ್ ಆಗಿದ್ದೇನೆ, ಒಡೆಯರ್ ಕಾಲದಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಇದೊಂದು ಇವಾಗ ಎಲ್ಲ ನಾಡ ಹಬ್ಬ, ನಮಗೆ ನಾಡ ಹಬ್ಬ ಅಂತಂದು ಬಂದು ಇದು ಫೇಮಸ್ ಆಗಿದೆ. ಯಾಕಂದರೆ ತುಂಬ ಜನ ಹೊರಗಡೆಯಿಂದನೂ ಕೂಡ ಬಂದು ದಸರಾ ನೋಡೋವಂಥವ್ರು ಎಷ್ಟೋ ಜನ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ನಾನು ನಿಮ್ಗೆ ಹೇಳೋದೇ ಇಲ್ಲ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ವಿಶೇಷವಾಗಿರೋದು ಇದರಲ್ಲಿ ಏನಪ್ಪ ಅಂತಂತಂದರೆ, 1860ರಲ್ಲಿ ಹೊತ್ತಂತಹ ಜಯಮಾರ್ತ ಅಂಬಾರಿಯನ್ನು ಹೊತ್ತಂತಹ ಜಯಮಾರ್ತಾಂಡ ಆನೆ ಎಂಬುದು ಎಲ್ಲಿಂದ, ಈ ಆನೆ ಎಲ್ಲಿಂದ ಸೆರೆ ಸಿಕ್ತು ಅಂತಂದರೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂದರೆ, ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಬಳಿ ಇರೋ ಬೆಟ್ಟದಪುರ ಎಂಬಲ್ಲಿ ಇದು ಏನು ಮಾಡ್ತ ಬೆಟ್ಟದಪುರ ಎಂಬಲ್ಲಿ ಏನು ಮಾಡ್ತಿದ್ದಾರೆ, ಇದನ್ನು ಸೆರೆ ಹಿಡ್ಕೊಂಬರ್ತಾರೆ. ಸೆರೆ ಹಿಡ್ಕೊಂಬಂದು 1860ರಲ್ಲಿ ಇದು ಅಂಬಾರಿಯನ್ನು ಹೊರಗೆ ಸ್ಟಾರ್ಟ್ ಮಾಡ್ತಾಯಿದೆ. ಅದು ಈ ಆನೆ ಕೃಷ್ಣದೇವರಾಯ ಒಡೆಯರ ಅವರ ಮಹಾರಾಜರಿಗೆ ಎಷ್ಟು ಒಂದು ಪ್ರೀತಿ ಪಾತ್ರವಾಗಿದ್ದಂಥ ಆನೆಯಾಗಿರ್ತದೆ ಅಂದರೆ, ಇದು ಸತತ 45 ವರ್ಷಗಳ ಕಾಲ ಏನು ಮಾಡಿದೆ ಅಂದರೆ ಇದು ಅಂಬಾರಿಯನ್ನು ಹೊತ್ತಿದೆ. ಸೊ ಇದು ಮಹಾರಾಜರಿಗೆ ಯಾವ ರೀತಿ ಎಷ್ಟು ಪ್ರೀತಿ ಪಾತ್ರವಾಗಿದ್ದಂಥ ಆನೆ ಆಗಿತ್ತು ಅಂತಂದರೆ, ಈಗಲೂ ಕೂಡ ಮೈಸೂರು ವಸ್ತು ಪ್ರದರ್ಶನ ಏನಿದೆ, ಸೊ ಮೈಸೂರು ವಸ್ತು ಪ್ರದರ್ಶನದ ಆಪೋಸಿಟ್ ಏನೋ ಒಂದು ಗೇಟ್ ಇದೆ, ಒಂದು ದ್ವಾರ ಇದೆ. ಸೊ ಆ ದ್ವಾರಕ್ಕೆ ಜಯಮಾರ್ತಾಂಡ ಅಂತ ಅಂತಲೇ ಹೆಸರಿಟ್ಟಿದ್ದಾರೆ. ಸೊ ಜಯಮಾರ್ತಾಂಡ ಅಂತ ಆ ದ್ವಾರ ನೋಡ್ದಂಗೆ ಕೆಲವರು ಏನೋ ಬೇರೆ ಥರ ಹೆಸರಿಟ್ಟಿರ್ಬೋದು ಅಂದ್ಕೊಂಡಿರೋದು. ಸೊ ಅದು ಯಾವ ರೀತಿ ಅದನ್ನು ಹೆಸರಿಟ್ಟಿದ್ದಾರೆ ಅಂದರೆ, ಜಯಮಾರ್ತಾಂಡ ಅಂತ ಹೆಸರಿಡೋ ಕಾರಣ ಏನು ಅಂತಂದರೆ, ಇದೇ ಆನೆ ಅವ್ರಿಗೆ ಅಷ್ಟೂ ಇಷ್ಟಪಟ್ಟಂತಹ ಒಂದು ಆನೆ ಆಗಿತ್ತು. ಅದರಿಂದ ಏನು ಮಾಡ್ತಾರೆ ಅಂದರೆ, ಅದರದ್ದು ನೆನಪಿಗೋಸ್ಕರ ಏನು ಮಾಡ್ತಾರೆ ಅಂದರೆ, ಆ ಗೇಟಿಗೆ ಜಯಮಾರ್ತಾಂಡ ಅಂದ್ಬಿಟ್ಟು ಹೆಸರು ನೀಡ್ತಾ ಹೋಗ್ತಾರೆ. ಸೊ ಇದು ನೋಡಿ, ದಸರಾ ನಡೆಯೋದಲ್ದೇ ದಸರಾ ತುಂಬ ಜನಕ್ಕೆ ಆಕರ್ಷಣೀಯವಾಗಿದ್ದು ಅಲ್ಲದೆ, ಸೊ ಇದರಲ್ಲಿ ಆನೆಗಳಿಗೂ ಒಂದು ತುಂಬ ಅಂದರೆ ತುಂಬ ವಿಶೇಷ ಸ್ಥಾನ ಸಿಕ್ಕಿದೆ ಅಂತಂದೇ ಹೇಳ್ಬೋದು. ಸೊ ಇದರಲ್ಲಿ ದಸರಾ ಟೈಮಲ್ಲಿ ಅಂಬಾರಿ ಹೊತ್ತಂತಹ ಆನೆಗಳಿಗೆ ಸೊ ತುಂಬ ಇತಿಹಾಸನೇ ಇದೆ. ಸೊ ಎಕ್ಸಾಂಪಲು ಜಯಮಾರ್ತಾಂಡ ಆನೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ ನಿಮಗೆ, 1902ರಿಂದ ಮತ್ತೆ ಬೇರೆ ಆನೆಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೇವೆ. 1902ರಿಂದ ಇಲ್ಲಿವರೆಗೂ ಬೇರೆ ಆನೆ ಬರ್ತಾ ಬಂದಿದ್ದಾವೆ. ಅದು ಯಾವುದ್ಯಾವುದೋ ನಂಜುಂಡ ಅಂತೆ, ರಾಮಪ್ರಸಾದ್ ಅಂತೆ, ಆ್ಯಂಡ್ ಇನ್ನೂ ತುಂಬ ಐರಾವತ ಆನೆ. ಈ ರೀತಿ ಐರಾವತ ಅನ್ನೋದು ಕೂಡ ತುಂಬ ಒಂದು ಇತಿಹಾಸ ಇದೆ. ಯಾಕಂದರೆ ಇದು ಯಾವುದೋ ಒಂದು ಸಿನಿಮಾದಲ್ಲೂ ಕೂಡ ಇದು ಏನು ಮಾಡಿದೆ, ಆ್ಯಕ್ಟ್ ಮಾಡಿದೆ. ಸೊ ಸಿನಿಮಾದಲ್ಲಿ ಈ ಆನೆ ನೋಡ್ಕೊಳ್ತಿದ್ದಂತಹ ಒಬ್ಬ ವ್ಯಕ್ತಿ, ಆನೆ ನೋಡ್ಕೊಳ್ತಿದ್ದಂತಹ ಮಾವುತ, ಆ ಮಾವುತನ ಮಗ ಕೂಡ ಇದರಲ್ಲಿ ನಟನೆಯನ್ನು ಮಾಡಿದ್ದಾನೆ ಅಂತ ಹೇಳ್ಬೋದು. ಸೊ ಮೈಸೂರಿನ ಅಂಬಾರಿ ಹೊತ್ತಂತಹ ಆನೆಗಳಿಗೆ ತುಂಬ ಅಂದರೆ ತುಂಬ ವಿಶೇಷ ಸ್ಥಾನ ಐತೆ ಅಂದ್ಬಿಟ್ಟು ನಾವು ಇದರಲ್ಲಿ ನೋಡ್ಕೊಂಬರ್ಬೋದು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ತೆಗಿತಾ ಹೋದರೆ ಅದು ತುಂಬ ಇತಿಹಾಸನೇ ಇದೆ. ಸೊ ನಾನು ಹೇಳಕ್ಕೆ ಬಂದಿದ್ದು ಯಾವುದಪ್ಪ ಅಂದರೆ, ನಮ್ಮ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವ ಬೆಟ್ಟದಪುರ ಬಳಿ ಸಿಕ್ಕಿರುವಂತಹ ಒಂದು ಜಯಮಾರ್ತಾಂಡ ಆನೆ ಎಂಬುದ್ರ ಬಗ್ಗೆ ನಾನು ಏನು ಮಾಡೋಕೆ ಬಂದರೆ ಡೀಟೇಲ್ಸ್ನ ನಿಮ್ಗೆ ಹೇಳಕ್ಕೆ ಬಂದೆ. ಸೊ ಬೇರೆ ಬೇರೆ ಆನೆಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಇನ್ನೂ ಬೇರೆ ಬೇರೆ ಟಾಪಿಕ್ ಮಾತಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಕೊಟ್ಟಿದ್ದಂಥ ಮಾಹಿತಿ ಇಷ್ಟ ಆಯಿತು ಅಂದರೆ ವೀಡಿಯೋ ಶೇರ್ ಮಾಡಿ. ಸೊ ನಮ್ಮ ಹತ್ತಿರದಲ್ಲಿ ಪಿರಿಯಾಪಟ್ಟಣ ತಾಲೂಕವ್ರು ಯಾರಿದ್ದಾರೆ, ಸೊ ಅವರೆಲ್ರಿಗೂ ವೀಡಿಯೋ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ವಿಷಯ. ಸೊ ಗೊತ್ತಿರೋರಿಗೂ ಗೊತ್ತಾಗಲಿ ಅಂತ ಅನ್ಬೇಡ, ಗೊತ್ತಿಲ್ಲದವ್ರಿಗೆ ತುಂಬ ಜನ ಗೊತ್ತಿರುತ್ತೆ, ಸೊ ತುಂಬ ಜನ ಗೊತ್ತಿರೋಲ್ಲ. ಸೊ ಗೊತ್ತಿಲ್ಲ, ಯಾರು ಗೊತ್ತಿರೋದಿಲ್ಲ ಅವ್ರಿಗೆ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ. ಸೊ ಮಾಹಿತಿ ಏನು ಗೊತ್ತಾಗಲಿ ಅಂದರೆ, ನಮ್ಮ ಪಿರಿಯಾಪಟ್ಟಣ ತಾಲೂಕು
ನಮ್ಮ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಒಂದು ಏನಪ್ಪ ಅಂದರೆ ಒಂದು ಬೆಟ್ಟದಪುರ ಅಂಬ ಅಂತ ಒಂದು ಜಾಗದಲ್ಲಿ ಮೈಸೂರು ಅಂಬಾರಿನ ಹೊರೋದಕ್ಕೆ ನಮ್ಮ ಬೆಟ್ಟದಪುರದ ಬಳಿ ಇರುವಂಥ ಒಂದು ಆನೆ. ಅದು ತುಂಬ ಅದು ಫೇಮಸ್ ಆಗಿ ಅದರದ್ದು ದ್ವಾರಕ್ಕೆ ನಮ್ಮ ಏನಪ್ಪ ನಮ್ಮದು ಕಡೆಯಿಂದ ಏನು ಸೆರೆ ಹಿಡಿದ್ರು ಆ ಆನೆ ಹೆಸರನ್ನ ಇಟ್ಟವ್ರೆ ಅಂತಂದರೆ ಸೊ ನಮಗೂ ಒಂಥರ ಅದು ಹೆಮ್ಮೆ ಅಂತಲೇ ಹೇಳ್ಬೋದು. ನಮ್ಮ ಪಿರಿಯಾಪಟ್ಟಣ ಅಂತಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಒಂಥರ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಇಷ್ಟೇ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.